ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಐರನ್ ಕಾಂಡರ್ ಎಂಬ ಸ್ಟ್ರಾಟಜಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಲಾಂಗ್ ಐರನ್ ಕಾಂಡರ್ನ ಯಾವಾಗ ಯೂಸ್ ಮಾಡ್ತೀವಿ, ಅದರ ಬೆನಿಫಿಟ್ ಏನು, ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಾವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾನು ನಮ್ಮ ಚಾನಲಲ್ಲಿ ಆಲ್ರೆಡಿ ನೋಡಿ, ಈ ಒಂದು ಪ್ಲೇಲಿಸ್ಟಲ್ಲಿ ಆಪ್ಷನ್ ಸ್ಟ್ರಾಟಜಿಸಲ್ಲಿ ಆಲ್ಮೋಸ್ಟ್ 15 ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಈ 15 ವಿಡಿಯೋಗಳಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಅಪ್ಸೈಡ್ ಹೋದಾಗ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಡೌನ್ ಸೈಡ್ ಇದ್ದಾಗ ಯಾವ ಥರ, ಅಥವಾ ಆ ಮಾರ್ಕೆಟ್ ಸೈಡ್ ವೇಸ್ ಅಂದರೆ ನ್ಯೂಟ್ರಲ್ ಇದ್ದಾಗ ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಹಳೆ ವೀಡಿಯೋಸ್ಗಳು ಯಾರು ನೋಡಿಲ್ಲ, ಸೊ ಈ ಪ್ಲೇಲಿಸ್ಟಲ್ಲಿ ಯೂಸ್ ನೋಡಿ, ಈ ಪ್ಲೇಲಿಸ್ಟನ್ನು ವಿಸಿಟ್ ಮಾಡ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗುತ್ತೆ. ಅದೇ ರೀತಿ ಫ್ಯೂಚರ್ ಮತ್ತು ಆಪ್ಷನ್ಸ್ ಬಗ್ಗೆ ಏನು ಗೊತ್ತಿಲ್ಲಪ್ಪ ಅನ್ನೋರು ಈ ಒಂದು ಪ್ಲೇಲಿಸ್ಟನ್ನು ನೋಡಿ. ಇಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ನೀವು ಮಾಡ್ತೀರ ಅಂದರೆ ನಿಮಗೆ ಯಾವ್ಯಾವ ಮಾಹಿತಿಗಳು ಇರಬೇಕು ಅಂತ ನಾನು ತಿಳಿಸ್ಕೊಟ್ಟೀನಿ. ಸೊ ಈ ಪ್ಲೇಲಿಸ್ಟಲ್ಲಿ ನಿಮಗೆಲ್ಲ ಸಿಗುತ್ತೆ. ನಂತರ ನೋಡಿ, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ಆಪ್ಷನ್ ಸ್ಟ್ರಾಟಜಿ ಮುಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಪ್ರೈಸ್ ಆ್ಯಕ್ಷನ್ ಅಥವಾ ಕಂಪ್ಲೀಟ್ ಚಾರ್ಟ್ ಅನಲೈಸಿಸ್ ಇವೆರಡರಲ್ಲಿ ಒಂದು ಯಾವ್ದಾರ ಕಂಪ್ಲೀಟ್ ಸೀರೀಸ್ ಮಾಡಿಕೊಡ್ತೀನಿ. ಓಕೆ, ನೀವು ಕಾಮೆಂಟ್ ಮಾಡಿ, ನಿಮಗೆ ಫಸ್ಟ್ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಮಾಡಿಕೊಡ್ಲಾ ಅಥವಾ ಕಂಪ್ಲೀಟ್ ಚಾರ್ಟ್ ಅನಲೈಸಿಸ್ ಬಗ್ಗೆ ಮಾಡಿಕೊಡ್ಬೇಕಾ, ಇವೆರಡರಲ್ಲಿ ಯಾವ್ದು ಬೇಕು ಫಸ್ಟ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಜಾಸ್ತಿ ಆದ್ರಲ್ಲಿರುತ್ತೆ, ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ಲಾಂಗ್ ಐರನ್ ಕಾಂಡರ್ ಎಂಬ ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಸೊ ಲಾಂಗ್ ಐರನ್ ಕಾಂಡರ್ ಅಂದರೆ ಏನು? ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದು ಲಾಂಗ್ ಸ್ಟ್ರ್ಯಾಂಗಲ್ ಹೇಳ್ಕೊಟ್ಟಿದೆ, ಗ್ಯಾಪ್ನ ಇದೆಯಾ, ಸೊ ಲಾಂಗ್ ಸ್ಟ್ರ್ಯಾಂಗಲ್ ಅಂತ ಹೇಳ್ಕೊಟ್ಟಿದೆ, ಕರೆಕ್ಟಾ? ಸೊ ನಿಲ್ಲಿ, ಅದಕ್ಕೂ ಮುಂಚೆ ಇದು ನಿಮಗೆ ಆಪ್ಸ್ಟ್ರಾ ಓಪನ್ ಮಾಡ್ಕೊಂಡಿದ್ದೀನಿ. ಆಪ್ಸ್ಟ್ರಾದಲ್ಲಿ ಇಲ್ಲಿ ನೋಡಿ ಐರನ್ ಕಾಂಡರ್ ಅಂತ ಇದೆಲ್ವಾ, ಸೊ ಐರನ್ ಕಾಂಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಐರನ್ ಕಾಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಕಾಣುತ್ತೆ ನೋಡಿ, ಒಂದು ಶಾರ್ಟ್ ಕಾಣುತ್ತೆ, ಇಲ್ಲಿ ಒಂದು ಶಾರ್ಟ್, ಇನ್ನೊಂದು ಲಾಂಗ್ ಅಂತ ಬರುತ್ತೆ, ಕರೆಕ್ಟಾ? ಸೊ ಇದರಲ್ಲೂ ಸಹಿತ ನಾವು ಐರನ್ ಕೌಂಟರಲ್ಲಿ ಲಾಂಗ್ ಐರನ್ ಕೌಂಟರ್ ಮಾಡ್ಬೋದು ಮತ್ತು ಶಾರ್ಟ್ ಐರನ್ ಕೌಂಟರ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ, ನಿಮಗೆ ಲಾಂಗ್ ಐರನ್ ಕೌಂಟರ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಆ ಲಾಂಗ್ ಐರನ್ ಕೌಂಟರಲ್ಲಿ ಅಂದರೆ ಯಾವ್ದಾರ ಒಂದು ಒಂದು ಬೈ ಮಾಡ್ತಾ ಇದ್ದೀರಾ ಅಂದರೆ, ಒಂದು ಒಂದು ಆಪ್ಷನ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನು ಜಾಸ್ತಿ ಬರಲ್ಲ. ಓಕೆ, ಅಡ್ಜಸ್ಟ್ಮೆಂಟ್ಸ್ ಅಷ್ಟು ಬರಲ್ಲ, ಸೆಲ್ ಮಾಡಿದಾಗ ಮಾತ್ರ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇವತ್ತು ನಮಗೆ ಲಾಂಗ್ ಐರನ್ ಕೌಂಟರ್ ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಲಾಂಗ್ ಐರನ್ ಕೌಂಟರ್ ನೀವು ಯಾವಾಗ ಯೂಸ್ ಮಾಡಬೇಕು ಫಸ್ಟ್ ಹೇಳ್ಕೊಳ್ಳಿ. ಯಾವಾಗ ಅಂದರೆ, ಯಾವಾಗ ಒಂದು ಮೇಜರ್ ನ್ಯೂಸ್ ಇರುತ್ತೆ ಮಾರ್ಕೆಟಲ್ಲಿ, ಒಂದು ಮೇಜರ್ ನ್ಯೂಸ್ ಇರಬೇಕು ಸರ್, ಏನೋ ಅಂಥ ಮೂಮೆಂಟಲ್ಲಿ ನೀವು, ಜಾಸ್ತಿ ವಾಲಟಾಲಿಟಿ ಇರುತ್ತಲ್ಲ ಮಾರ್ಕೆಟ್, ಈಗ ಮೇಜರ್ ನ್ಯೂಸ್ ಇದ್ದಾಗ ಮಾರ್ಕೆಟ್ ವಾಲಟಾಲಿಟಿ ಇರುತ್ತೆ, ಮೋಸ್ಟ್ ವಾಲಟೈಲ್ ಇರುತ್ತೆ, ಅಂಥ ಹೊತ್ತಿನಲ್ಲಿ ಆ ಒಂದು ಟೈಮಲ್ಲಿ ನೀವು ಲಾಂಗ್ ಐರನ್ ಕೌಂಟರ್ ಮಾಡಿ. ಯಾಕೆ ಲಾಂಗ್ ಐರನ್ ಕೌಂಟರ್ ಮಾಡಬೇಕು ಅಂದರೆ, ಇಲ್ಲಿ ನಿಮಗೆ ಸ್ವಲ್ಪ ಪ್ರೀಮಿಯಮ್ಸ್ಗಳು ಜಾಸ್ತಿ ಸಿಗ್ತವೆ. ಅಂದರೆ ಮಾರ್ಕೆಟು ಹೈ ವಾಲಟೈಲ್ ಇರುತ್ತಲ್ವಾ, ಹೈ ವಾಲಟೈಲ್ ಇದ್ದಾಗ ಎಡ್ತ ಮನಿಯ ಕಾಲ್ ಆಪ್ಷನ್ ಆಗಿರ್ಬೋದು ಅಥವಾ ಪುಟ್ ಆಪ್ಷನ್ ಇರ್ಬೋದು, ಇದರ ಪ್ರೀಮಿಯಂ ಹೈಯೆಸ್ಟ್ ಇರುತ್ತೆ, ಆಲ್ಮೋಸ್ಟ್ ನೀವು ಹೈಯೆಸ್ಟ್ ಪ್ರೀಮಿಯಂನ ಪೇಡ್ ಮಾಡ್ತಾ ಇರ್ತೀರ. ಸೊ ಅಂಥ ಮೂಮೆಂಟಲ್ಲಿ ನೀವೇನು ಮಾಡಬೇಕು, ನೀವು ಲಾಂಗ್ ಐರನ್ ಕೌಂಟರ್ನ ಯೂಸ್ ಮಾಡ್ಕೋಬೇಕು, ಆಯಿತಾ? ಸೊ ಲಾಂಗ್ ಐರನ್ ಕೌಂಟರ್ಗೂ ನೋಡಿ, ಲಾಂಗ್ ಐರನ್ ಕೌಂಟರ್ ಮತ್ತು ಲಾಂಗ್ ಸ್ಟ್ರ್ಯಾಂಗಲ್ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ಕೊಳ್ತೀನಿ ನೋಡಿ. ಸೊ ನೀವು ಲಾಂಗ್ ಸ್ಟ್ರ್ಯಾಂಗಲ್ ಅನ್ನು ಏನು ಹೇಳಿದ್ದೀನಿ ಸರ್ ನೋಡಿ, ಒಂದು ಎಕ್ಸಾಂಪಲ್, ಈಗ 25 ತಗೊಳ್ಳಿ, ಈ ಮಾರ್ಚ್ 3 ನೋಡಿ, 25ನೇ ತಾರೀಕಿಗೆ ನಾನು ತೊಗೊಂಡಿದ್ದೀನಿ 9:16. ನಾನು ಲಾಂಗ್ ಸ್ಟ್ರ್ಯಾಂಗಲಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ, ಲಾಂಗ್ ಸ್ಟ್ರ್ಯಾಂಗಲಲ್ಲಿ ನಾವು ಡೆಲ್ಟಾ 20 ಬೈ ಮಾಡೋಕ್ಕೆ ಹೇಳಿದ್ದೀನಿ, ಕರೆಕ್ಟಾ? ಸೊ ನೋಡಿ, ಇಲ್ಲಿ ಡೆಲ್ಟಾನ ಆನ್ ಮಾಡ್ಕೊಳ್ಳಿ, ಈ ಪ್ರೈಸ್ ಮೇಲೆ ಕೆಳಗಡೆ ಇರುತ್ತಲ್ಲ ಇವೆಲ್ಲ ಡೆಲ್ಟಾ, ಈ ಡೆಲ್ಟಾ ಏನು ಮಾಡೋಕ್ಕೆ ಹೇಳಿ, ನಾನು 20 ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ನ ಏನು ಮಾಡೋಕ್ಕೆ ಹೇಳಿದ್ದೀನಿ, ಬೈ ಮಾಡೋಕ್ಕೆ ಹೇಳಿದ್ದೀನಿ, ಕರೆಕ್ಟಾ? ಸೊ ಈಗ ಬೈ ಮಾಡ್ಕೊಳ್ಳೋಣ, ಕ್ಲೋಸ್ ಕೊಡ್ತೀನಿ. ಓಕೆ, ಸೊ 20 ನಾನು ಬೈ ಮಾಡ್ಕೊತಾ ಇದ್ದೀನಿ, ಈ ಕಡೆನೂ ಸಹಿತ 20 ನೋಡಿ, ಈ ಕಡೆ ನೋಡಿ, ಪುಟ್ ಆಪ್ಷನನ್ನು 20 ಡೆಲ್ಟಾನ ಬೈ ಮಾಡಿದ್ದೀನಿ. ಸೊ ಅದೇ ರೀತಿ ಕಾಲ್ ಆಪ್ಷನ್ 20 ಡೆಲ್ಟಾ ಇರೋದನ್ನು ಬೈ ಮಾಡ್ಕೊಳ್ಳಿ, ಬೈ ಒನ್ ಸೆಕೆಂಡ್. ಸೊ ಬೈ ಮಾಡ್ಕೊಂಡ, ಸೊ ನೋಡಿ ಇಲ್ಲಿ ಇದು 20, ಇದು 20, ಇದೇನಾಯ್ತು, ಈಗ ನಿಮಗೆ ಲಾಂಗ್ ಸ್ಟ್ರ್ಯಾಂಗಲ್ ಆಯಿತು, ನಿಮ್ಮ ಪೇ ಆಫ್ ಚಾರ್ಟಿಂಗ್ ಇದೆ ನೋಡಿ, ಆಯಿತಾ? ಸೊ ಇದರಲ್ಲಿ ಈ ಲಾಂಗ್ ಸ್ಟ್ರ್ಯಾಂಗಲ್ಗೂ ಮತ್ತು ಲಾಂಗ್ ಐರನ್ ಕೌಂಟರ್ಗೆ ಏನು ಡಿಫ್ರೆನ್ಸ್, ಇಲ್ಲಿ ನಿಮಗೆ
ಸ್ಟ್ರ್ಯಾಂಗಲಲ್ಲಿ ಲಾಂಗ್ ಸ್ಟ್ರ್ಯಾಂಗಲಲ್ಲಿ ಅನ್ಡಿಫೈನ್ಡ್ ಪ್ರಾಫಿಟ್ ಇರುತ್ತೆ. ಏನೇಳಿ? ಅನ್ಡಿಫೈನ್ಡ್ ಪ್ರಾಫಿಟ್ ಇರುತ್ತೆ, ಅಂದರೆ ಎಷ್ಟರ ಪ್ರಾಫಿಟ್ ಬರ್ಬೋದು, ಅನ್ಲಿಮಿಟೆಡ್. ಬಟ್ ಲಾಸ್ ಎಷ್ಟಾಗುತ್ತೆ ನಿಮಗೆ ಆದರೆ? 8,165. ಯಾವಾಗ ಮಾರ್ಕೆಟ್ ಏನಾರ ಈ ಬ್ರೇಕ್ ಇವನ್ ಒಳಗಡೆ ಏನಾದ್ರು ಕ್ಲೋಸ್ ಆಯಿತು ಅಂದರೆ ನಿಮಗೆ 8,165 ರೂಪಾಯಿ ಲಾಸ್ ಆಗುತ್ತೆ. ಯಾವುದರಲ್ಲಿ? ಲಾಂಗ್ ಸ್ಟ್ರ್ಯಾಂಗಲಲ್ಲಿ. ಬಟ್ ಅದೇ ಲಾಂಗ್ ಸ್ಟ್ರ್ಯಾಂಗಲ್ನ ನೀವು ಐರನ್ ಕಾಂಡರ್ ಆಗಿ ಇದು ಮಾಡಿದೆ, ಲಾಂಗ್ ಐರನ್ ಕಾಂಡರ್ ಆಗಿ. ಸೊ ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅದನ್ನು ಅಂದರೆ ನೋಡಿ ತೋರಿಸ್ತೀನಿ. ಈಗ 20 ಡೆಲ್ಟಾ ಇರೋದನ್ನು ಬೈ ಮಾಡ್ಕೊಂಡಿರ್ತೀರಲ್ಲ, 20 ಡೆಲ್ಟಾ ಇರೋದು ಕಾಲ್ ಆಪ್ಷನ್ ಮತ್ತು 20 ಡೆಲ್ಟಾ ಇರೋದಂಥ ಪುಟ್ ಆಪ್ಷನ್ ಬೈ ಮಾಡ್ಕೊಂಡಿರ್ತೀರ. ಇದಕ್ಕೆ ಆಪೋಸಿಟ್ ಆಗಿ ನೀವೇನು ಮಾಡಬೇಕು, 10 ಡೆಲ್ಟಾ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಸೆಲ್ ಮಾಡಿ. ಕ್ಲಿಯರ್ ಆಯಿತಾ? ಫಸ್ಟ್ ಏನು ಮಾಡಬೇಕು, 20 ಡೆಲ್ಟಾ ಇರುವಂಥ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಬೈ ಮಾಡ್ಕೋಬೇಕು, ನಂತರ 10 ಡೆಲ್ಟಾ ಇರುವಂತಹ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ನ ಸೆಲ್ ಮಾಡಬೇಕು. ನೋಡಿ ತೋರಿಸ್ತೀನಿ ಈಗ. ಸೊ ನೋಡಿ, ಈಗ ಪುಟ್ ಕಡೆ ಏನು ಮಾಡೀನಿ, 10 ಡೆಲ್ಟಾನ ಸೆಲ್ ಮಾಡಿದೆ. ಅದೇ ರೀತಿ ಕಾಲ್ ಕಡೆನೂ 10 ಡೆಲ್ಟಾನ ಸೆಲ್ ಮಾಡಿದೆ. ನೋಡಿ, ಸೆಲ್ ಮಾಡಿದಾಗ ನಿಮಗೆ ನಿಮ್ಮ ಪೇ ಆಫ್ ಚಾರ್ಟ್ ಈ ಥರ ಬರುತ್ತೆ. ಇದೇ ಐರನ್ ಕಾಂಡರ್, ಲಾಂಗ್ ಐರನ್ ಕಾಂಡರ್. ಜಸ್ಟ್ ಇಲ್ಲಿ ನೋಡಿ, ಸುಮ್ಮನೆ ತೋರಿಸ್ತೀನಿ. ಈಗ ಆಪ್ಷನ್ಸ್ ನೋಡಿ, ಇಲ್ಲಿ 10 ಮಾರ್ಚ್ ಇದೆ, ಐರನ್ ಕಾಂಡರ್ ತೊಗೊತೀನಿ, ಲಾಂಗ್ ತೊಗೊತೀನಿ, ಆ್ಯಡ್ ಕೊಡ್ತೀನಿ. ಸೊ ನೋಡಿ, ಸೇಮ್ ಕಾಣ್ತಾ ಇದೆಯಾ? ಸ್ವಲ್ಪ ಇಲ್ಲ, ಸ್ವಲ್ಪ ಈ ಥರ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ, ಎಂಥ ಡಿಫ್ರೆನ್ಸ್ ಇಲ್ಲ ನೋಡಿ, ಆಯಿತಾ? ಸೇಮ್ ತಾನೆ ಈ ಒಂದು ಚಾರ್ಟ್ಗೂ ಆ್ಯಂಡ್ ಇಲ್ಲಿರೋ ಚಾರ್ಟ್ಗೂ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಇದೆಯಲ್ವಾ? ಸೊ ಇಲ್ಲಿ ನೋಡಿ, ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ಕೇವಲ 32,000 ಸಾಕು. ಓಕೆ, ಇನ್ನು 32,000 ರೂಪಾಯಿ ಅಲ್ಲಾಗುತ್ತೆ. ಕ್ಲಿಯರಾ? ಸೊ ಇಲ್ಲಿ ಬನ್ನಿ ತೋರಿಸ್ತೀನಿ. ಸೊ ನಿಮಗೆ ಲಾಂಗ್ ಸ್ಟ್ರ್ಯಾಂಗಲಲ್ಲಿ ಅನ್ಡಿಫೈನ್ಡ್ ಏನಿತ್ತು, ಪ್ರಾಫಿಟ್ ಇತ್ತು. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆದರೆ 15,300 ರೂಪಾಯಿ ಆಗುತ್ತೆ. ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ ಆದರೆ 15,300 ರೂಪಾಯಿ. ಫಸ್ಟ್ ಲಾಸ್ ಎಷ್ಟಾಯಿತು ಅಲ್ಲಿ? 8,000 ಆಯಿತು. ಈಗ 4,000, ಅರ್ಧ ಲಾಸ್ನ ನಾವು ಕಡಿಮೆ ಮಾಡಿಕೊಂಡ್ವಿ. ಫಸ್ಟ್ ತಿಳ್ಕೊಳ್ಳಿ, ಅರ್ಧ ಲಾಸನ್ನು ನಾವು ಕಡಿಮೆ ಮಾಡಿಕೊಂಡ್ವಿ. ಬಟ್ ನಿಮಗೆ ಗೊತ್ತಿರಬೇಕು, ಹೆಂಗೆ ಗೊತ್ತಿರಬೇಕು ಅಂದರೆ, ಮಾರ್ಕೆಟ್ ನಿಮ್ಮ ಬ್ರೇಕ್ ಇವನ್ನ ದಾಟಬೇಕು ಫಸ್ಟು. ನೋಡಿ ತೋರಿಸ್ತೀನಿ, ಇಲ್ಲಿ ಬ್ರೇಕ್ ಇವನ್ ಎಷ್ಟು, 15,804 ಡೌನ್ ಸೈಡ್, ಅಪ್ ಸೈಡ್ 17,145. ಓಕೆ, ಇದನ್ನು ಟೆಸ್ಟ್ ಮಾಡಿ ಸುಮ್ಮನೆ ಒನ್ ಡೇ ಹೋಗಿ ಮುಂದೆ. ಸೊ ನೋಡಿ, ಬ್ರೇಕ್ ಇವನಲ್ಲೇ ಇದೆ, ನಮಗೆ ಲಾಸ್ ಆಗ್ತಾ ಇದೆ. ಕರೆಕ್ಟಾಗಿ 28ಕ್ಕೆ ಬಂದ್ವಿ, ಸೊ ಮಾರ್ಚ್ 2ಕ್ಕೆ ಬಂದ್ವಿ, ಬ್ರೇಕ್ ಇವನಲ್ಲೇ ಇದೆ. ಮಾರ್ಚ್ 3ಕ್ಕೆ ಬಂದ್ವಿ, ನಮ್ಮ ಬ್ರೇಕ್ ಇವನ್ ಇದೆ, ನಮಗೆ ಲಾಸ್ ಎಷ್ಟಾಗ್ತಾ ಇದೆ, 4,600. ಓಕೆ, ನಮಗೆ ಸುಮ್ಮನೆ ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಒಂದು ಮೂಮೆಂಟಲ್ಲಿ ಮಾಡಬೇಕು ಅಂತ, ಆಯಿತಾ? ಸೊ ಎಕ್ಸ್ಪೈರಿ ಡೇ ಬಂದ್ವಿ ನೋಡಿ, ನಿಮಗೆ 4,770 ರೂಪಾಯಿ. ಬಟ್ ಅದೇ ನೀವು ಸ್ಟ್ರ್ಯಾಂಗಲ್ ಮಾಡಿದ ಎಷ್ಟಾದ ನಿಮಗೆ ಲಾಸು, 8,700 ರೂಪಾಯಿ. ಬಟ್ ಇಲ್ಲಿ ಎಷ್ಟಾಯ್ತು ಈಗ, ನೀವು 4,700 ರೂಪಾಯಿ, 4,770 ರೂಪಾಯಿ ನಿಮಗೆ ಲಾಸ್ ಆಗ್ತಾ ಇದೆ. ಬಟ್ ನಾವು ಇಲ್ಲೇನು ಮಾಡಿದ್ವಿ, ನಾವು ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ನೋಡಿದ್ದಿಲ್ಲ. ಯಾವಾಗ ಕ್ರಿಯೇಟ್ ಮಾಡಿದ್ದು? 24 ಕಲೋ ಇಲ್ಲಿ ಈ ಒಂದು, ಸಾರಿ, ಯಾವಾಗ ಮಾಡಿದ್ದು ಒಂದು ಸೆಕೆಂಡ್, ನಾವು ಸ್ಟಾರ್ಟಿಂಗ್ ಮಾಡಿದ್ದು 25ಕ್ಕೆ, ಕರೆಕ್ಟ್, 25ಕ್ಕಲ್ವಾ. ಸೊ 25ಕ್ಕೆ ಡೇಗೆ ಬನ್ನಿ, 25ಕ್ಕೆ ನೋಡಿ ಮಾರ್ಕೆಟ್, 25 ಇಲ್ಲಿದ್ದಾನೆ, 25 ಇಲ್ಲಿ, ಇಲ್ಲಿಂದ 3ನೇ ತಾರೀಕು ಇಲ್ಲಿ. ಸೊ ಫ್ಲ್ಯಾಟ್ ಓಪನ್ ಇದ್ದಾನೆ, ಕರೆಕ್ಟ್, ಒಂದು ವಾರ ಪೂರ್ತಿ. ಸೊ ಹಾಗಾಗಿ ಏನೂ ಆಗಿಲ್ಲ. ನಿಮಗೆ ಗೊತ್ತಿರಲಿ, ಯಾವಾಗ ಒಂದು ಒಳ್ಳೆ ಮೂಮೆಂಟಮ್ ಸಿಗುತ್ತೆ, ಯಾವುದೋ ಒಂದು ವೀಕಲ್ಲಿ ನೋಡಿ, ಯಾವುದೋ ವೀಕಲ್ಲಿ. ಫಾರ್ ಎಕ್ಸಾಂಪಲ್ ಇದನ್ನು ಈ ವೀಕ್ ತಗೊಳ್ಳಿ, ಯಾವುದಿದು, 1/2/2021, ಎಷ್ಟು, 1/2/2021ಕ್ಕೆ ಮಾಡಿದಾಗ ಏನಾಗುತ್ತೆ ನೋಡ್ಕೊಳ್ಳೋಣ, ಬನ್ನಿ ಈಗ. ಸೊ ಇಲ್ಲಿ ಡೇಟ್ ತಗೊಳ್ಳಿ, ಒನ್ ಸೆಕೆಂಡ್. ಓಕೆ, ಇಲ್ಲಿ ಇಯರಿಗೆ ಬನ್ನಿ, 2021 ಜನವರಿ 1ಕ್ಕೆ ಪೇಪರ್ ಆಯಿತು. ಸೊ ಜನವರಿ 1ಕ್ಕೆ, ಕರೆಕ್ಟಾ, 1ಕ್ಕೆ. ಸೊ ಎಷ್ಟು ಗಂಟೆ, 9:16ಕ್ಕೆ ನೋಡಿ, ಜನವರಿ 7ಕ್ಕೆ ನಮ್ದು ಎಕ್ಸ್ಪೈರಿ, ಕರೆಕ್ಟಾ. ಸೊ ನಾವೇನು ಮಾಡಬೇಕು, 20 ಇರೋ ಡೆಲ್ಟಾನ ಫಸ್ಟ್ ಬೈ ಮಾಡ್ಕೊಳ್ಳಿ, ನಂತರ 10 ಡೆಲ್ಟಾನ ಸೆಲ್ ಮಾಡಿ. ಸೊ ಅಪೋಸಿಟ್ ಇಲ್ಲೂ ಅದೇ ಥರ ಮಾಡಿ, 20 ಡೆಲ್ಟಾನ ಬೈ ಮಾಡ್ಕೊಳ್ಳಿ, 10 ಡೆಲ್ಟಾನ ಸೆಲ್ ಮಾಡಿ, ಅಷ್ಟೇ. ಸೊ ನೋಡಿ, ಈಗ ನಿಮ್ಮ ಪೇ ಆಫ್ ಚಾರ್ಟ್ ಈ ಥರ ಬರುತ್ತೆ. ನೋಡೋಣ, ಬ್ರೇಕ್ ಇವನ್ ದಾಟ್ತಾ, ಬ್ರೇಕ್ ಇವನ್ ದಾಟ್ತೆ ಮಾತ್ರ ನಮಗೆ ಪ್ರಾಫಿಟ್ ಬರೋದು. ಸೊ ನೋಡಿ, 6ನೇ ತಾರೀಕು ಬಂದ್ವಿ, ನಮ್ಮ ಬ್ರೇಕ್ ಇವನ್ ದಾಟಿಲ್ಲ, ನಮಗೆ ಲಾಸ್ ಎಷ್ಟಾಗ್ತದೆ, 400 ರೂಪಾಯಿ ನಡೀತಾ ಇದೆ. ಓಕೆ, ಎಕ್ಸ್ಪೈರಿ ಡೇ ಸಹ ನೋಡಿ, ಬ್ರೇಕ್ ಇವನ್ ದಾಟಿಲ್ಲ. ಸೊ ನಮಗೆ ನಮಗೇನು ಗೊತ್ತಾಯಿತು, ನೀವು ಆಪ್ಷನ್ ಬೈಯಿಂಗ್ ಎಲ್ಲಿ ಮಾಡ್ತೀರಾ, ನಿಮಗೆ ಬ್ರೇಕ್ ಇವನ್ ದಾಟಬೇಕು ಸರ್.
ಯಾವಾಗ ನಿಮಗೆ ಈ ಬ್ರೇಕ್ ಇವನ್ ದಾಟಲ್ಲ ಅಲ್ಲಿವರೆಗೂ ನಿಮಗೆ ಪ್ರಾಫಿಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅದೊಂದು ಗ್ಯಾಪ್ ನೋಡ್ಕೊಳ್ಳಿ ನೋಡಿ. ಇಲ್ಲೂ ಸಹಿತ ನಿಮಗೆ ಫೇಲ್ ಆಯಿತು. ನಿಮ್ಗೆ ಯಾಕೆ ಮಾರ್ಕೆಟಲ್ಲಿ ನಿಮಗೆ ಒಂದು ದೊಡ್ಡ ಮೊಮೆಂಟಮ್ ಬೇಕು. ಎಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಿದ್ದೀರಾ, ಆಪ್ಷನ್ ಬೈಯಿಂಗ್ ಮಾಡಿದಾಗ ನಿಮಗೆ ಒಳ್ಳೆ ಮೊಮೆಂಟಮ್ ಬೇಕು. ಸೊ ಹಂಗಾರೆ ನಿಮಗೆ ಇದು ಪ್ರಾಫಿಟ್ ಆಗೋದೇ ಅಲ್ವಾ? ಇಲ್ಲ, ಆಗುತ್ತೆ, ಅದು ಹೇಳ್ಕೊಡ್ತೀನಿ. ಇದರಲ್ಲೂ ಸಹಿತ ಆಗುತ್ತೆ. ಯಾವಾಗ ನಿಮಗೆ ಒಂದು ಒಳ್ಳೆ ಮೊಮೆಂಟಮ್ ಸಿಗಬೇಕು ನೋಡಿ, ನಾನು ಚೆಕ್ ಮಾಡ್ತೀನಿ. ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿಲ್ಲ, ನಿಮಗೆ ಇಲ್ಲಿ ನೋಡಿ ನೋಡಿ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲಿ ನಮಗೆ ಆ ಥರ ಒಂದು ಮೊಮೆಂಟಮ್ ಸಿಕ್ಕಿದೆಯಾ, ಈ ಮೊಮೆಂಟಮ್ ಫೇಲ್ ಆಯಿತು. ಓಕೆ, ನೋ ಇಶ್ಯೂ, ನೋಡೋಣ ಬೇರೆ ಎಲ್ಲ ಸಿಗ್ತಾ ಇದೆಯಾ ಅಂತ ನೋಡೋಣ. ಸೊ ನವಂಬರ್ ವೀಕಲ್ಲಿ 22/11 ನೋಡೋಣ. ನವಂಬರ್ 22/11 ಒಂದು ಸೆಕೆಂಡ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಬೈಯಿಂಗ್ ಇದೆ ಸಮಸ್ಯೆ ಸರ್. ನಾನು ಹೇಳ್ತೀನಲ್ಲ, ನಾವು ಆಪ್ಷನ್ ಬೈಯಿಂಗ್ ಯಾಕೆ ಭಾಳ ಜನ ಪ್ರಿಫರ್ ಮಾಡಲ್ಲ ನಾನು ಅಂದರೆ ಇದೇ ರೀಸನಿಗೆ. ಆಪ್ಷನ್ ಬೈಯಿಂಗು ಏನಾಗುತ್ತೆ ಅಂದರೆ ಇದೆ, ನಿಮಗೆ ಸಿಗಲ್ಲ, ನಿಮ್ಗೆ ಬ್ರೇಕ್ ಇವನ್ ದಾಟಬೇಕು. ಬ್ರೇಕ್ ಇವನ್ ದಾಟಿದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಬರುತ್ತೆ. ಬ್ರೇಕ್ ಇವನ್ ಒಡನೆ ಇತ್ತು ಅಂದರೆ ಸ್ಟಾಕ್ಸ್ ನಿಮ್ಗೆ ವರ್ಕೌಟ್ ಆಗಲ್ಲ. ನಡೀದು ಯಾವಾಗಿದು? 22/11. ಓಕೆ, 22/11 ನೋಡೋಣ, ಚೆಕ್ ಮಾಡೋಣ. 22/11. ಓಕೆ, 11 ಅಂದರೆ ನವಂಬರ್, ನವಂಬರ್ 22. ಓಕೆ, 19ಕ್ಕೆ ರಜೆ ಐತಿ, 22ಕ್ಕೆ. ಓಕೆ, 22ಕ್ಕೆ 9/16 ಬನ್ನಿ. ಸೊ ಏನು ಮಾಡ್ಬೇಕು ನೀವೀಗ, ಏನು ಮಾಡಬೇಕು? 20 ಡೆಲ್ಟಾನ ಬೈ ಮಾಡಿ. ಸೊ ಅದೇ ರೀತಿ 10 ಡೆಲ್ಟಾನ ಸೆಲ್ ಮಾಡಿ. ಸೊ ಈ ಕಡೆನೂ 20 ಡೆಲ್ಟಾನ ಬೈ ಮಾಡಿ, ಸೊ 10 ಡೆಲ್ಟಾನ ಸೆಲ್ ಮಾಡಿ. ಸೊ ಇದರಲ್ಲಿ ನಾವು ರೇಷಿಯೋ ಸ್ಪ್ರೆಡ್ ಮಾಡ್ತೀವಿ. ರೇಷಿಯೋ ಸ್ಪ್ರೆಡ್ ಮಾಡಿದಾಗ ನಿಮ್ಗೆ ಇನ್ನೂ ಅದ್ರಲ್ಲಿ ಪಕ್ಕ ಇನ್ನೂ ಪ್ರಾಫಿಟ್ ಬರುತ್ತೆ. ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ರೇಷಿಯೋ ಸ್ಪ್ರೆಡ್. ಇದಾದಮೇಲೆ ಓಕೆ, ಸೊ ಒನ್ ಡೇ ಹೋಗೋಣ. ನಮ್ಮ ಪೇ ಆಫ್ ಚಾರ್ಟ್ ನೋಡೋಣ, ಒಂದು ಸೆಕೆಂಡ್ ಒಂದು ಡೇ ಬನ್ನಿ. ಪೇ ಆಫ್ ಚಾರ್ಟ್ ಸೇಮ್ ಇದೆ ಅಲ್ವಾ? ಸೊ ನಮ್ಮ ಬ್ರೇಕ್ ಇವನ್, ಈ ಬ್ರೇಕ್ ಇವನ್ ಅಥವಾ ಈ ಬ್ರೇಕ್ ಇವನ್ ದಾಟಬೇಕು. ಓಕೆ, ಸೊ ನೋಡಿ, ಈಗ ದಾಟುತ್ತಾ ನೋಡೋಣ. ನೋಡಿ, ದಾಟ್ತಲ್ವಾ? ಇಲ್ಲಿ ದಾಟ್ತು. ಯಾವಾಗ ನಿಮಗೆ ಬ್ರೇಕ್ ಇವನ್ ದಾಟ್ತು, ತಕ್ಷಣ ನಿಮಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ? 2845. ಓಕೆನಾ? ಸೊ ನೋಡಿ, ಮತ್ತೆ ನಿಮಗೆ ಎಕ್ಸ್ಪೈರಿವರೆಗೂ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಪ್ರಾಫಿಟ್ ಆಗೋದು ಮ್ಯಾಕ್ಸಿಮಮ್ 7600 ಆಗುತ್ತೆ. ಇನ್ ಕೇಸ್ ಆಫ್ ಎಕ್ಸ್ಪೈರಿವರೆಗೂ ನೋಡೋಣ ಏನಾಗುತ್ತೆ ಅಂತ. ಇದ್ರ ಒಳಗಡೆ ಬಂದೆ ಮತ್ತೆ ಲಾಸ್ ಆಗುತ್ತೆ. ನೋಡಿ, ಈ ಬ್ರೇಕ್ ಇವನ್ ಒಳಗಡೆ ಬರಬಾರ್ದು ನಮಗೆ. ಈ ಬ್ರೇಕ್ ಇವನ್ ಹೊರಗಡೆ ಯಾವಾಗ ಹೋಗ್ತಾನೆ ಅವಾಗ ಪ್ರಾಫಿಟ್ ಬರುತ್ತೆ, ಅಲ್ಲಿವರೆಗೂ ಪ್ರಾಫಿಟ್ ಬರಲ್ಲ. ಓಕೆ, ಸೊ ನೋಡಿ, ಮತ್ತೆ ಬ್ರೇಕ್ ಇವನ್ ದಾಟ್ತಾ 25ಕ್ಕೆ. ಓಕೆ, 25 ಎಕ್ಸ್ಪೈರಿ ಇದೆ. ಸೊ 3 ಗಂಟೆ 10 ನಿಮಿಷಕ್ಕೆ ಎಷ್ಟು ಸಿಗುತ್ತೆ ನೋಡೋಣ. ನೋಡಿ, 3:10ಕ್ಕೆ ನಮಗೆ 2315 ರೂಪಾಯಿ ಲಾಸ್ ಆಗ್ತಾ ಇದೆ. ಕರೆಕ್ಟಾ? ಸುಮ್ಮನೆ ಇದರಲ್ಲೇ ಇದೇ ಒಂದು ಸ್ಟ್ರಾಟಜಿಲಿ ನಿಮಗೆ ಸುಮ್ಮನೆ ಒಂದು ಸ್ಪ್ರೆಡ್ ತೋರಿಸ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಅದನ್ನೇ ಕಂಪ್ಲೀಟ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದರ ಒಂದು ನಿಮಗೆ ಸ್ಪ್ರೆಡ್ ಅಂತ ತೋರಿಸ್ಕೊಡ್ತೀನಿ, ಅಂದರೆ ರೇಷಿಯೋ ಸ್ಪ್ರೆಡ್ ಅಂತ ಮಾಡ್ತೀವಿ. ಅವಾಗ ನೋಡಂತ್ರಿ, ಓಕೆ, ಅದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಒಂದು ಸುಮ್ಮನೆ ತೋರಿಸ್ಕೊಡ್ತೀನಿ ರೇಷಿಯೋ ಸ್ಪ್ರೆಡ್ ಅಂದರೆ ಏನು ಇಲ್ಲಿ ಅಂತ. ಓಕೆ, ಇಲ್ಲಿ ಏನು ಮಾಡ್ತೀವಿ ಗೊತ್ತಾ? ಸೆಲ್ ಮಾಡ್ತೀವಲ್ಲ, ಅದು 2 ಲಾಟ್ ಮಾಡಿ ಸರ್ ಅಷ್ಟೇ. 1 ಲಾಟ್ ಮಾಡಿದ್ರೆ 2 ಮಾಡಿ ಅಷ್ಟೇ, 2 ಮಾಡಿ. ಓಕೆ, ನಿಮ್ಮ ಪೇ ಆಫ್ ಚಾರ್ಟ್ ಸ್ವಲ್ಪ ಈ ಥರ ಆಗುತ್ತೆ. ಆಯಿತಾ? ಸೊ ನಿಮಗೆ ಒಂಥರ ಬ್ರೇಕ್ ಇವನ್ ಮಜಾ ಇದೆ, ಸುಮ್ಮನೆ ಹೋಗಿ ಒನ್ ಡೇ. ನಮಗೆ ಲಾಸ್ ಸ್ಟಾರ್ಟ್ ಆಗೋದೆ, ನಮಗೆ ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಮಾರ್ಕೆಟ್ ಇಲ್ಲಿಂದ ಇದ್ಕೆ ಹೋಗಬೇಕು ಅಥವಾ ಇಲ್ಲಿಂದ ಈ ಕಡೆ ಹೋಗಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದೆ, ನಮಗಿನ್ನು ಲಾಸ್ 725 ನಡೀತಾ ಇದೆ. ಕರೆಕ್ಟಾ? ಸುಮ್ಮನೆ ಇನ್ನೊಂದು ಡೇ ಹೋಗೋಣ. ನೋಡಿ, ಪ್ರಾಫಿಟ್ ಮಾತ್ರ ನಿಮಗೆ 9200, ಲಾಸ್ ಆದರೆ ಅನ್ಡಿಫೈನ್ಡ್ ಆಗುತ್ತೆ. ಬಟ್ ನೋಡೋಣ, ನೋಡಿ, ಸುಮ್ಮನೆ ಇದೆ. ಇದಕ್ಕೆ ಏನಂತೀವಿ ನಾವು, ಎರಡು ಮಿಕ್ಸ್ ಮಾಡ್ತೀನಿ ಅನಿಸುತ್ತೆ, ಡೋಂಟ್ ವರಿ. 735 ರೂಪಾಯಿ ಲಾಸ್ ಆಗ್ತದೆ. ಕರೆಕ್ಟಾ? ಇದು ನಿಮಗೆ ರೇಷಿಯೋ ಸ್ಪ್ರೆಡ್ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ, ಪ್ರತಿಯೊಂದು ಹೇಳ್ಕೊಡ್ತೀನಿ. ಇನ್ನು ಇದರಲ್ಲೇ ಕೆಲವೊಂದು ಬೇರೆ ಬೇರೆ ಮೆಥಡ್ ಇದ್ದಾವೆ. ಫಸ್ಟ್ ನೀವು ಇದರಲ್ಲಿ ಲಾಂಗ್ ಐರನ್ ಕೌಂಟರ್ ಸಹಿತ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ಯಾವಾಗ ಮಾಡಬೇಕು ಅಂದರೆ, ಯಾವಾಗ ನಿಮಗೆ ಮಾರ್ಕೆಟು ಒಂದು ಒಳ್ಳೆ ಮೂಮೆಂಟಮ್ ಬರುತ್ತಪ್ಪ ಈ ವಾರ ಅಥವಾ ಈ ವೀಕಲ್ಲಿ ಅಂತ ಅಂದಾಗ ನೀವು ಲಾಂಗ್ ಐರನ್ ಕೌಂಟರ್ ಮಾಡಿ. ಓಕೆ, ಇದರಲ್ಲಿ ಏನೂ ಅಡ್ಜಸ್ಟ್ಮೆಂಟ್ಸ್ ಬರಲ್ಲ ಸರ್. ಆಪ್ಷನ್ ಬೈಯಿಂಗಲ್ಲಿ ಏನೂ ಅಡ್ಜಸ್ಟ್ಮೆಂಟ್ಸ್ ಬರಲ್ಲ, ಅದೊಂದು ವಿಷಯ ಹೇಳ್ತಿಬಿಡ್ತೀನಿ. ಆಪ್ಷನ್ ಬೈಯಿಂಗಲ್ಲಿ ನಿಮಗೆ ಏನೂ ಅಡ್ಜಸ್ಟ್ಮೆಂಟ್ಸ್ ಇರಲ್ಲ. ಓಕೆನಾ? ಸೊ ಲಾಂಗ್ ಐರನ್ ಕೌಂಟರ್ ಅಂದ್ರೆ ಏನು, ನಾವು ಡೆಲ್ಟಾ 20 ಇರುವಂತಹ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡನ್ನೂ ಸಹಿತ ಏನು ಮಾಡ್ತೀವಿ, ಬೈ ಮಾಡ್ಕೊತೀವಿ. ಅದು ಆಪೋಸಿಟ್ ಡೆಲ್ಟಾ 10 ಇರುವಂತಹ ಕಾಲ್ ಆಪ್ಷನ್ ಮತ್ತು ಡೆಲ್ಟಾ 10 ಇರುವಂಥ ಪುಟ್ ಆಪ್ಷನ್ ಎರಡನ್ನೂ ಸೆಲ್ ಮಾಡ್ತೀವಿ. ಸೊ ನಮ್ಮ ಬ್ರೇಕ್ ಇವನ್ ದಾಟಬೇಕು, ಬ್ರೇಕ್ ಇವನ್ ದಾಟ್ದಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಇದನ್ನೇ ನಾವು ಲಾಂಗ್ ಐರನ್ ಕೌಂಟರ್ ಅಂತೀವಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಏನಿಲ್ಲ, ಅಡ್ಜಸ್ಟ್ಮೆಂಟ್ಸ್ ಬರಲ್ಲ. ಓಕೆ, ನೀವು ಅನ್ಬೋದು, ಸರ್ ಯಾಕೆ 20 ಡೆಲ್ಟಾನೇ ನೀವು ಮಾಡಬೇಕು, 20 ಡೆಲ್ಟಾ ಇರುವಂಥ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ನೇ ಯಾಕೆ ನೀವು
ಬೈ ಮಾಡ್ಕೋಬೇಕು ಅಲ್ವಾ. ಸೊ ಈಗ ಇಲ್ಲಿದ್ದ ಡೆಲ್ಟಾ ನಾನು ಮಾಡ್ತೀನಪ್ಪ, ಈ 46 ಡೆಲ್ಟಾ ಇಲ್ಲ ಎಡ್ತ ಮನೇದು ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಸುಮ್ಮನೆ. ಸೊ ಎಡ್ತ ಮನೇದು ನಾನು 50 50 ಬೈ ಮಾಡ್ಕೊತೀನಿ. ಸೊ ನಂತರ ಇದರ ಅರ್ಧ ಇರುವಂಥ 25 ನಾನು ಸೆಲ್ ಮಾಡ್ತೀನಿ ಅಂದರೆ ಇದು ನಿಮಗೇನಾಗುತ್ತೆ ಗೊತ್ತಾ, ಇದು ನಿಮಗೆ ಐರನ್ ಫ್ಲೈ ಆಗ ಸಾರಿ ಇದು ಲಾಂಗ್ ಐರನ್ ಕೌಂಟರ್ ಆಗಲ್ಲ, ಇದು ನಿಮಗೆ ಐರನ್ ಫ್ಲೈ ಆಗುತ್ತೆ. ಓಕೆ ಐರನ್ ಫ್ಲೈ ಆಗುತ್ತೆ. ಇಲ್ಲಿ ನಿಮಗೆ ಬ್ರೇಕ್ ಇವನ್ ಭಾಳ ಹತ್ತಿರ ಬರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ, ಪ್ರಾಫಿಟ್ಟು ಜಾಸ್ತಿ ಇಷ್ಟೇ ಇರುತ್ತೆ, ಲಾಸ್ ಇಷ್ಟಾಗಿರುತ್ತೆ. ನಾನು ಹೇಳ್ತೀನಿ ನೆಕ್ಸ್ಟ್ ಇದು ಆ ಲಾಂಗ್ ಐರನ್ ಕೌಂಟರ್ ಆದಮೇಲೆ ನಿಮಗೆ ಐರನ್ ಫ್ಲೈ ಹೇಳ್ಕೊಡ್ತೀನಿ, ಕ್ಲಿಯರ್ ಆಯಿತಾ. ಯಾಕೆ ನಾವು 20 ದೇ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಏನಿರುತ್ತೆ ಈ ಒಂದು ಬ್ರೇಕ್ ಇವನ್ ಇರುತ್ತಲ್ಲ ಅದು ಜಾಸ್ತಿ ಸಿಗುತ್ತೆ. ಓಕೆ ಮ್ಯಾಕ್ಸಿಮಮ್ ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ಆಪ್ಷನ್ಸ್ ಇರೋದು ಸೆಲ್ಲರ್ಸಿಗೋಸ್ಕರ ಸರ್. ಪ್ರತಿಯೊಂದೂ ಸಹಿತ ನಿಮಗೆ ಸೆಲ್ಲರ್ಸ್ ಓರಿಯೆಂಟೆಡಾಗೆ ಮಾಡಿರ್ತಾರೆ, ಅದನ್ನ ವಿಷಯ ತಿಳ್ಕೊಳ್ಳಿ. ಹಾಗಾಗಿ ನೀವು ಬೈಯಿಂಗಲ್ಲಿ ಮಾಡ್ತೀರಾ ಅದಕ್ಕೋಸ್ಕರ ನೀವು ಆ ಮೂಮೆಂಟಲ್ಲಿ ಆ ಒಂದು ಮಾರ್ಕೆಟ್ ಇವತ್ತು ಭಾಳ ಒಂದು ವೈಡ್ ಮೊಮೆಂಟಮ್ ಆಗುತ್ತೆ ಅಂತ ಮಾಡಿದಾಗ ನೀವು ಈ ಥರ ಒಂದು ಡೆಲ್ಟಾ 20 ಬೈ ಮಾಡ್ಕೊಳ್ಳಿ, ಅದೇ ರೀತಿ ಡೆಲ್ಟಾ 10 ಸೆಲ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ಏನಾದ್ರು ಡೌಟ್ ಇದೆ ನೀವೇನು ಮಾಡ್ತೀರಾ ಕಾಮೆಂಟ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಓಕೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.